ಸ್ನೇಹಿತರೆ, ಗುಜರಾತ್ ವಿರುದ್ಧ ಮೈದಾನದಲ್ಲಿ ಬಂತು ವಿರಾಟ್ ಕೊಹ್ಲಿ ಹಾಗೂ ವಿಲ್ ಜಾಕ್ಸ್ ಅವರ ಬಿರುಗಾಳಿ. ಗುಜರಾತ್ ವಿರುದ್ಧ ಅಪಾಯಕಾರಿಯಾದ ಬ್ಯಾಟಿಂಗ್ ಅನ್ನು ಆಡಿದ ವಿಲ್ ಜಾಕ್ಸ್ ಹಾಗೂ ವಿರಾಟ್ ಕೊಹ್ಲಿ ಅವರು ಚಮತ್ಕಾರ ಮಾಡುವ ಮೂಲಕ ಗೆಲ್ಲಿಸಿದರು 99% ಸೋತಿದ್ದ ಆರ್ಸಿಬಿ ತಂಡವನ್ನು. ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿಯೇನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಹಾಗೂ ವಿಲ್ ಜಾಕ್ಸ್ ನಲ್ಲಿ ಯಾರು ಉತ್ತಮವಾದ ಬ್ಯಾಟ್ಸ್ಮನ್ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಸ್ನೇಹಿತರೆ, ಐಪಿಎಲ್ 2024 45ನೇ ರೋಚಕವಾದ ಪಂದ್ಯವನ್ನು ಇಂದು ಆರ್ಸಿಬಿ ಹಾಗೂ ಗುಜರಾತ್ ನಡುವೆ ಆಡಲಾಯಿತು. ಈ ಪಂದ್ಯದ ಟಾಸ್ ಗೆದ್ದ ಆರ್ಸಿಬಿ ತಂಡ ಬೌಲಿಂಗ್ ಮಾಡಲು ನಿರ್ಧರಿಸಿತು. ನಂತರ ಗುಜರಾತ್ ತಂಡದ ಕಡೆಯಿಂದ ಬ್ಯಾಟಿಂಗ್ ಮಾಡಲು ಬಂದ ಶುಭ್ಮನ್ ಗಿಲ್ ಹಾಗೂ ರುದ್ದಿಮನ್ ಸಹ ಅವರ ಜೊತೆ ಆಟ ಹೆಚ್ಚು ಸಮಯದವರೆಗೆ ನಡೆಯಲಿಲ್ಲ. ಇದರೊಂದಿಗೆ ರುದ್ದಿಮನ್ ಸಹ ಅವರು ಕೇವಲ 5 ರನ್ ಬಾರಿಸಿ ಔಟ್ ಆದರೆ ಶುಭ್ಮನ್ ಗಿಲ್ ಅವರು ಕೂಡ ಕೇವಲ 16 ರನ್ ಬಾರಿಸಿ ಔಟ್ ಆದರು. ನಂತರ ಬ್ಯಾಟಿಂಗ್ ಆಡಲು ಬಂದ ಸಾಯಿ ಸುದರ್ಶನ್ ಅವರು 84 ರನ್ಗಳ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿದರು. ಹಾಗೂ ಅಷ್ಟೇ ಅಲ್ಲದೆ ಗುಜರಾತ್ ತಂಡದ ಕಡೆಯಿಂದ ಬ್ಯಾಟಿಂಗ್ ಆಡಲು ಬಂದ ಶಾರುಖ್ ಖಾನ್ ಅವರು ಕೂಡ 58 ರನ್ಗಳ ಅದ್ಭುತವಾದ ಬ್ಯಾಟಿಂಗ್ ಅನ್ನು ಆಡಿದರು. ಇದರೊಂದಿಗೆ ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ತಂಡ 20 ಓವರ್ಗಳಲ್ಲಿ ತನ್ನ 3 ವಿಕೆಟ್ ಅನ್ನು ಕಳೆದುಕೊಂಡು 200 ರನ್ಗಳ ಟಾರ್ಗೆಟ್ ನೀಡಿತು. ನಂತರ ಈ ಗುರಿಯನ್ನು ಬೆನ್ನಟ್ಟಲು ಆರ್ಸಿಬಿ ತಂಡದ ಕಡೆಯಿಂದ ಬ್ಯಾಟಿಂಗ್ ಆಡಲು ಬಂದ ವಿರಾಟ್ ಕೊಹ್ಲಿ ಹಾಗೂ ಫಾಫ್ ಡುಪ್ಲೆಸಿಸ್ ಅವರ ಜೊತೆ ಆಟ ಕೂಡ ಹೆಚ್ಚು ಸಮಯದವರೆಗೆ ನಡೆಯಲಿಲ್ಲ. ಏಕೆಂದರೆ ಫಾಫ್ ಡುಪ್ಲೆಸಿಸ್ ಅವರು ಆರಂಭದಲ್ಲೇ ಕೇವಲ 24 ರನ್ ಬಾರಿಸಿ ಔಟ್ ಆದರು. ಆದರೆ ನಂತರ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುತ್ತಿದ್ದ ವಿರಾಟ್ ಕೊಹ್ಲಿ ಅವರಿಗೆ ಬೆಂಬಲ ನೀಡಲು ಬಂದ ವಿಲ್ ಜಾಕ್ಸ್ ಅವರು ಅದ್ಭುತವಾದ ಜೊತೆ ಆಟವನ್ನು ಆಡುವ ಮೂಲಕ ಇಬ್ಬರು ಸೇರಿ ಅರ್ಧಶತಕವನ್ನು ಬಾರಿಸಿದರು. ಮತ್ತು ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುತ್ತಿದ್ದ ವಿರಾಟ್ ಕೊಹ್ಲಿ ಅವರು 3 ಸಿಕ್ಸರ್ ಹಾಗೂ 6 ಬೌಂಡರಿಗಳ ಸಹಾಯದಿಂದ 70 ರನ್ಗಳ ಅದ್ಭುತವಾದ ಬ್ಯಾಟಿಂಗ್ ಅನ್ನು ಆಡಿದರೆ, ಮತ್ತೊಂದು ಕಡೆ ವಿಲ್ ಜಾಕ್ಸ್ ಅವರು ಕೂಡ ಬಿರುಗಾಳಿಯ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ 10 ಸಿಕ್ಸರ್ ಹಾಗೂ 5 ಬೌಂಡರಿಗಳ ಸಹಾಯದಿಂದ 100 ರನ್ಗಳ ಭರ್ಜರಿಯಾದ ಶತಕವನ್ನು ಬಾರಿಸಿದರು. ಇದರೊಂದಿಗೆ ಇಬ್ಬರು ಕೊನೆಯವರೆಗೂ ಔಟ್ ಆಗದೆ ನಿಂತಿದ್ದು ಸೋಲುತ್ತಿದ್ದ ಆರ್ಸಿಬಿ ತಂಡವನ್ನು ಗೆಲ್ಲಿಸಿದರು. ಸ್ನೇಹಿತರೆ, ನಿಮ್ಮ ಪ್ರಕಾರ ಇಂದು ಆರ್ಸಿಬಿ ತಂಡದ ಗೆಲುವಿನ ಹೀರೋ ಯಾರು ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ.